ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ವತಿಯಿಂದ ಸರ್ವ ಸದಸ್ಯರ ಸಮಾವೇಶ ಹಾಗೂ 80 ವರ್ಷ ಮೇಲ್ಪಟ್ಟ ಸರ್ಕಾರಿ ಅಧಿಕಾರಿಗಳು ನಿವೃತ್ತ ಹೊಂದಿರುವವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇದೇ ಫೆಬ್ರವರಿ 28ರಂದು ಕೆಇಬಿ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘವು ಸ್ಥಾಪನೆಯಾಗಿ ಸುಮಾರು 50 ವರ್ಷಗಳು ಕಳೆದಿವೆ. ರಾಜ್ಯದಲ್ಲಿ ಕೇಂದ್ರ, ಜಿಲ್ಲಾ ಮತ್ತು ತಾಲೂಕು ಘಟಕಗಳು ಸ್ಥಾಪನೆಗೊಂಡು ನಿವೃತ್ತ ನೌಕರರ ಸಮಸ್ಯೆಗಳು ಹಾಗೂ ಕ್ಷೇಮಾಭಿವೃದ್ಧಿಗಾಗಿ ಕೆಲಸ ನಿರ್ವಹಿಸುತ್ತಿದೆ. ಸರ್ಕಾರಿ ನಿವೃತ್ತ ನೌಕರರು ಸೇವೆಯಿಂದ ನಿವೃತ್ತಿಯಾದ ಮೇಲೆ ಕೌಟುಂಬಿಕ ಸಮಸ್ಯೆಗಳಿಂದ ಅನಾರೋಗ್ಯಕ್ಕೆ ಸಿಲುಕಿರುತ್ತಾರೆ ಮತ್ತು ಮಾನಸಿಕ ಒತ್ತಡಕ್ಕೆ ಸಿಲುಕಿ ಅನಾರೋಗ್ಯಕ್ಕೆ ತುತ್ತಾಗಿರುತ್ತಾರೆ. ಆದ್ದರಿಂದ ಅವರ ಸೇವೆಗಾಗಿ ನಮ್ಮ ಸಂಘದಿಂದ ಕೆಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ. ನಮ್ಮಲ್ಲಿ ರಾಜ್ಯ ಸರ್ಕಾರ ನಿವೃತ್ತ ನೌಕರರ ಸಂಘ ಸ್ಥಾಪನೆಯಾಗಿ ಸುಮಾರು 50 ವರ್ಷಗಳಾಗಿದೆ. 50 ವರ್ಷಗಳಿಂದ ಕೂಡ ರಾಜ್ಯದಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಘಟಕಗಳು ಸ್ಥಾಪನೆಯಾಗಿವೆ. ನಿವೃತ್ತಿ ನೌಕರರ ಸಮಸ್ಯೆಗಳು ಹಾಗೂ ಕ್ಷೇಮಾಭಿವೃದ್ಧಿಗಾಗಿ ಕೆಲಸ ನಿರ್ವಹಿಸುತ್ತಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 4,000 ಪ್ರತಿನಿಧಿಗಳು ಸದಸ್ಯರು ಸಕ್ರಿಯವಾಗಿ ಪಡ್ಕೊಂಡಿದ್ದಾರೆ, ಮಂಡಳಿ ಮಾಡಿಕೊಂಡಿರುತ್ತಾರೆ. ರಾಜ್ಯದಲ್ಲಿ ಸುಮಾರು 4,20,000 ಜನ ಹೆಚ್ಚಿನ ನಿವೃತ್ತ ಸರ್ಕಾರಿ ನೌಕರರಿದ್ದರು. ಅವ್ರ ಸೇವೆಯಿಂದ ನಿವೃತ್ತಿ ಆದ್ಮೇಲೆ ಅನೇಕ ಕೌಟುಂಬಿಕ ಕಾರಣಗಳಿಂದ ಒಂದು ಮಕ್ಕಳ ಒಂದು ಜಿಲ್ಲೆಯಲ್ಲಿ ನಿವೃತ್ತಿ ಆದ್ಮೇಲೆ ಕೌಟುಂಬಿಕ ಸಮಸ್ಯೆಗಳನ್ನು ಬಿದ್ದು ಚಿಂತಿಸಿರುತ್ತಾರೆ ಮತ್ತು ಮಾನಸಿಕವಾಗಿ ಕೂಡ ಅನೇಕ ಒಂದು ಚಿಂತೆ ಅನಾರೋಗ್ಯಕ್ಕೆ ತುತ್ತಾಗಿರುತ್ತಾರೆ. ಆದ್ದರಿಂದ ಅವರ ಸೇವೆಗಾಗಿ ನಮ್ಮ ಸಂಘದಲ್ಲಿ ಕಳೆದ ನಿಮಗೆ ಒದಗಿಸಿರ್ತಕ್ಕಂಥ ಈ ಕಳೆದ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸಂಘ ಹಾಕಿಕೊಂಡಿದೆ. ಆ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ನಮಗೆ ಕಟ್ಟಡದ ಸಮಸ್ಯೆಯೂ ಒಂದಿದೆ ಕೊಡೋಕ್ಕೆ. ಆದರೆ ನಾವು ಮೀಟಿಂಗ್ ಮಾಡಬೇಕಾದ್ರೆ ಬೇರೆ ಕರೆ ಮಾಡಬೇಕಾಗ್ತದೆ. ಸರ್ಕಾರದಲ್ಲೂ ಕೂಡ ಇವರು ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದೇವೆ ಮತ್ತು ಅನೇಕ ನಮ್ಮ ಸರ್ಕಾರದ ಬೇಡಿಕೆಗಳಿಗೋಸ್ಕರ ನಮ್ಮಲ್ಲಿ 70 ವರ್ಷ 80 ವರ್ಷ ಆಗಿರ್ತಕ್ಕಂಥ ಆರೋಗ್ಯ ಭಾಷೆಯನ್ನು ಕೊಡಬೇಕು ಅಂತ ನಾವು ಸರ್ಕಾರದಲ್ಲಿ ಕೂಡ ಹೋರಾಟ ಮಾಡ್ತಾ ಇದ್ವಿ. ತಾವೆಲ್ಲರೂ ಸಹಕರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ತಮ್ಮ ಪತ್ರಿಕೆಗಳನ್ನು ಪ್ರಕಟಿಸಬೇಕಾಗಿ ತಮ್ಮಲ್ಲಿ ಕರ್ತವ್ಯ ಇಷ್ಟ.